ವರ್ಷಗಳು ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು. ಏಕೆಂದ್ರೆ ಅವರು ಡ್ರಗ್ಸ್ಗಳನ್ನು ಸೇವನೆ ಮಾಡಿದ್ರು ಅಂತೇಳಿ ಪೊಲೀಸರು ಕರ್ಕೊಂಡ್ಬಂದಿದ್ದು ಸತ್ಯ. ಆದರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತೇಳಿ ಪೊಲೀಸರು ಮಾಹಿತಿ ಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ಆಫ್ರಿಕನ್ ಪ್ರಜೆಗಳು ಒಂದು ಪ್ರತಿಭಟನೆ ಮಾಡ್ತಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ. ಇದಕ್ಕೇನು ಪ್ರತಿಕ್ರಿಯೆ ಕೊಡ್ತೀವಿ? ಇದು ಮೊದಲನೇ ಬಾರಿ ಅಲ್ಲ. ಕನ್ನಡಿಗರ ಮನೆಗಳಲ್ಲಿ ವಾಸ ಮಾಡಿಕೊಂಡು ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂತಹದ್ದು, ಪೊಲೀಸ್ ಅಧಿಕಾರಿಗಳು ಕೇಳಲಿಕ್ಕೆ ಹೋದ್ರೆ ಪೊಲೀಸರ ಮೇಲೆ ದಾಳಿ ಮಾಡಿರುವಂತಹದ್ದು ಮೊದಲನೇ ಬಾರಿ ಅಲ್ಲ. ಇದು ಅನೇಕ ಸಂದರ್ಭದಲ್ಲಿ ನೈಜೀರಿಯನ್ ಪ್ರಜೆಗಳು, ಬೇರೆ ಬೇರೆ ದೇಶದ ಪ್ರಜೆಗಳು, ಬೇರೆ ಬೇರೆ ರಾಜ್ಯದ ಪ್ರಜೆಗಳು ಕನ್ನಡಿಗರ ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ, ಕಾನೂನು ಈ ನೆಲದ ಕಾನೂನು ವ್ಯವಸ್ಥೆಗೆ ಗೌರವವನ್ನು ಕೊಡದೆ ದಾಳಿ ಮಾಡಿರುವಂಥದ್ದು ಅನೇಕ ಉದಾಹರಣೆ ಇದೆ. ನಾವು ಪೊಲೀಸರ ಪರವಾಗಿ ನಿಂತು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮೇಲೂ ಸಹ ದೇಶದ್ರೋಹದ ಕೇಸ್ಗಳನ್ನ ಹಾಕ್ತಾರೆ. ವಿದೇಶ ಪ್ರಜೆಗಳ ಮೇಲೆ ನಾವು ಮಾತಾಡಬಾರ್ದು, ಅವ್ರ ವಿರುದ್ಧ ಹೋರಾಟ ಮಾಡಬಾರ್ದು ಅನ್ನುವಂಥದ್ದನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಕಾನೂನು ಹೇಳುತ್ತೆ. ಆದರೆ ಇವತ್ತು ಬೆಂಗಳೂರು ನಗರ ಬೇರೆ ರಾಜ್ಯದವರು, ಬೇರೆ ದೇಶದವರಿಂದ ಕನ್ನಡಿಗರಿಗೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಸರ್ಕಾರ ವಿಶೇಷವಾದ ಕಾನೂನನ್ನು ತರೋದ್ರ ಮುಖಾಂತರ ಇಂಥ ದುಷ್ಟಶಕ್ತಿಗಳನ್ನು ಬಗ್ಬಡಿಬೇಕನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಇದ್ರ ಜೊತೆಯಲ್ಲಿ ನೀವು ಸಾಕಷ್ಟು ನೈಜೀರಿಯನ್ ಪ್ರಜೆಗಳು ಬೇರೆ ಬೇರೆ ಕಡೆ ದಾಂಧಲೆ ಮಾಡುವಂಥದ್ದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ನೀವು ಪ್ರತಿಭಟನೆಗಳನ್ನು ಕೆಲವು ಬಾರಿಗಳು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈಗ ಪೊಲೀಸರ ಮೇಲೆ ಅಲ್ಲಿಗೆ ಮುಂದಾಗ್ತಾರೆ ಅಂದರೆ ಅವರು ವೀಸಾ ಅವಧಿಯನ್ನು ಮುಗಿಸಿದ್ದು ಸಹ ಪೊಲೀಸರು ಕ್ರಮ ಕೈಗೊಳ್ಳದಿರೋದು ಇದಕ್ಕೆ ಕಾರಣ ಆಗ್ತಾ ಇದೆಯಾ? ನಾವು ಅನೇಕ ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಬಾಂಗ್ಲಾದೇಶದವರು, ನೈಜೀರಿಯನ್ ಪ್ರಜೆಗಳು ಅವರ ವೀಸಾ ಅವಧಿ ಮುಗಿದಿರೂ ಸಹ ಈ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಹಾಗೂ ವೇಶಾವಟಿಗೆ ಮಾದಕ ವಸ್ತುಗಳ ದಂಧೆಯನ್ನು ಮಾಡ್ತಾ ಇದ್ದಾರೆ. ಇದನ್ನ ಈ ಕೂಡಲೇ ರಾಜ್ಯ ಸರ್ಕಾರ ಕಾನೂನು ಕ್ರಮವನ್ನು ತಗೊಂಡು ಅವ್ರನ್ನ ಬಂಧಿಸಬೇಕನ್ನುವಂಥ ಒತ್ತಾಯವನ್ನು ಮಾಡಿದ್ದೀವಿ. ಅವ್ರನ್ನ ದೇಶದಿಂದ ಆಚೆ ಹಾಕಬೇಕನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ದೀವಿ. ಆದರೆ ಇಲ್ಲಿ ತನಕ ಆ ಕೆಲಸ ನಡೀತಾ ಇಲ್ಲ. ಈ ಕೂಡಲೇ ಹೊಸ ಸರ್ಕಾರ ಬಂದಿದೆ. ಅಂಥ ದುಷ್ಟಶಕ್ತಿಗಳನ್ನು ಈ ಬೆಂಗಳೂರು ನಗರ ಇಡೀ ಪ್ರಪಂಚಕ್ಕೆ ಶಾಂತಿ ನಗರವಾಗಿದೆ. ಈ ಶಾಂತಿಯನ್ನು ಯಾರು ಕದಡ್ತಾರೆ ಅವ್ರನ್ನ ಬಗ್ಸು ಬಂದು ಬಗ್ಗುಡಿಯುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.